ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಪ್ರೀತಾ ಶ್ರೀನಿವಾಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾನ್ಸ್ ಫ್ರೈನ ಹೇಗೆ ಮಾಡೋದು ಸಿಂಪಲಾಗಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ನೀವೇನಾದರೂ ಸೀ ಫುಡ್ ಲವರ್ಸ್ ಆಗಿದ್ರೆ ನಿಮಗಂತೂ ಡೆಫಿನೆಟ್ಟಾಗಿ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬರೀ 5-10 ನಿಮಿಷದೊಳಗೆ ಇದು ರೆಡಿಯಾಗಿ ಹೋಗುತ್ತೆ. ನಾನು ನೀಟಾಗಿ ಇಲ್ಲಿ ಫಸ್ಟು ಪ್ರಾನ್ಸ್ನ ತೊಳೆದು ಇಟ್ಕೊಂಡಿದ್ದೀನಿ. ನಾನು 1/2 ಕಿಲೋ ತೊಗೊಂಡಿದ್ದೀನಿ. 1/2 ಕಿಲೋ ತೊಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಇಷ್ಟೇ ಸಿಕ್ಕಿರೋದು ನನಗೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ತೊಳೆದು, ಮತ್ತು ಯಾವಾಗಲೂ ನೀವೇನಾದರೂ ಸೀಗಡಿ ಅಥವಾ ಪ್ರಾನ್ಸ್ನ ತೊಗೊಂಡ್ರೆ ಅದ್ರ ಮೇಲ್ಗಡೆ ಕೆಲವರು ಫಿಶ್ ಮಾರ್ಕೆಟಲ್ಲಿ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಇನ್ನು ಕೆಲವರು ಕ್ಲೀನ್ ಮಾಡಿ ಕೊಟ್ಟಿರಲ್ಲ. ಸೊ ನೀವು ಡೈರೆಕ್ಟಾಗಿ ಅದನ್ನು ಇದು ಮಾಡೋ ಬದಲು ಫಸ್ಟು ನೀವು ಅದ್ರ ಮೇಲ್ಗಡೆ ವೈಟ್ ಪದರ ಇರುತ್ತೆ ಅದನ್ನು ತೆಗೆದುಕೊಳ್ಳಿ. ಅದು ಒಂಥರ ವೈಟ್ ಕಲರಲ್ಲಿರುತ್ತೆ, ಅದನ್ನು ತೆಗೆದ್ರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಿದ್ರೆ ಒಂದು ಸ್ವಲ್ಪ ಕಹಿ ಆಗಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ನೀಟಾಗಿ ತೊಳೆದಿಟ್ಕೊಂಡು 2-3 ಟೇಬಲ್ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ. ಅದಾದಮೇಲೆ 1-2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಏನಕ್ಕೆ ಖಾರ ಪುಡಿ ಜಾಸ್ತಿ ಹಾಕಬೇಕಂತಂದರೆ, ನಾವು ಫ್ರೈ ಮಾಡಿದಾಗ ಖಾರ ಪುಡಿ ನೀವು ಎಷ್ಟೇ ಹಾಕಿದ್ರೂ ಅದು ನಿಮಗೆ ಖಾರ ಕೊಡಲ್ಲ. ಇವಾಗ ಕಬಾಬಲ್ಲಿ ಹೇಗೋ ಹಾಗೆ ಇದು ಫ್ರೈ ಜಾಸ್ತಿ ನಿಮಗೆ ಖಾರ ಕೊಡಲ್ಲ. ಅದಕ್ಕೋಸ್ಕರ 1-3 ಸ್ಪೂನ್ ಹಾಕ್ಕೊಂಡ್ರೂ ಏನೂ ಆಗಲ್ಲ, ಖಾರ ನೀಟಾಗಿ ಅದಕ್ಕಾಗುತ್ತೆ. ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದಾದ ನಂತರ ನಾನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಹುಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿನೂ ಹುಳಿ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿನ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಇದನ್ನು ನಾನು ಇವಾಗ ಒಂದು ನೀವೇನಾದರೂ ಬೆಳಗ್ಗೆ ಮಧ್ಯಾಹ್ನಕ್ಕೆ ಮಾಡ್ಕೊತಿದ್ದೀರಾ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇಲ್ಲ ಅರ್ಜೆಂಟ್ ಇದೆ ಅಂತಂದರೆ ಏನಿಲ್ಲ ಅಂದರೂ ಒಂದು 15-20 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಸೊ ದಟ್ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಾದ ನಂತರ ಒನ್ ಅವರ್ ಆದಮೇಲೆ ನಾನು ಫ್ರೈ ಮಾಡೋಕ್ಕೆ ಹೊರಗಡೆ ತಗೊತಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಮ್ಯಾರಿನೇಟ್ ಆಗುತ್ತೆ, ಅಕಸ್ಮಾತ್ ಫ್ರಿಜ್ಜಲ್ಲಿ ಅಂದರೆ ಹೊರಗಡೆನೂ ಇಡ್ಬೋದು. 10-15 ನಿಮಿಷ ಇಟ್ಬಿಟ್ಟು ಫ್ರೈ ಮಾಡಿ, ಹೊರಗಡೆ ಇಡೋದ್ರಿಂದ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ನೀರು ಬಿಟ್ಕೊಳೋ ತನಕ ಇಡೋಕ್ಕೆ ಹೋಗಬೇಡಿ, ಬೇಗ ಆದಷ್ಟು ಬೇಗನೆ ಫ್ರೈ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟರೆ 1 ಅವರ್ 2 ಅವರ್ ಎಷ್ಟೊತ್ತಾದರೂ ಇಟ್ಕೋಬೋದು, ನೋ ಪ್ರಾಬ್ಲಮ್, ಏನೂ ಆಗಲ್ಲ, ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಅದಾದ ನಂತರ ನಾನಿಲ್ಲಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಹೊರಗಡೆ ತಗೊಂಡು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಫುಲ್ ಕಾದಿದೆ, ಕಾದಿದ್ದ ಎಣ್ಣೆಗೆ ನಾನಿಲ್ಲಿ ಒಂದೊಂದನ್ನೇ ಹಾಕ್ತಾ ಇದ್ದೀನಿ ಫ್ರೈನ. ಸ್ವಲ್ಪ ಹುಷಾರಾಗಿ ಸಾಧ್ಯತೆ ಜಾಸ್ತಿ ಇರುತ್ತೆ, ಹುಷಾರಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೂರದಿಂದ ಹಾಕಿ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ. ಆದ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿನ ಅರ್ಧ ಕಟ್ ಮಾಡಿಬಿಟ್ಟು ಹಾಕೋಬೋದು, ಅದನ್ನು ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ನೀವು ಫ್ರೈ ಮಾಡಿದ್ರೆ ಇನ್ನೂ ಫ್ಲೇವರ್ ಸಖತ್ತಾಗಿರುತ್ತೆ. ನಾನಿಲ್ಲಿ ಪಾಪಕ್ಕೆ ಕೊಡ್ತಿದ್ದೀನಿ, ಸೊ ಅದಕ್ಕೋಸ್ಕರ ತುಂಬ ಖಾರ ಬೇಡ ಅಂದ್ಕೊಂಡು ಮೆಣಸಿನ್ಕಾಯಿ ಹಾಕ್ತಿಲ್ಲ, ಬರೀ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಸೊ ಎರಡೂ ಕಡೆಯೂ ನೀಟಾಗಿ ಫ್ರೈ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಏನಿಲ್ಲ ಅಂದರೂ 10-15 ನಿಮಿಷ ಫ್ರೈ ಮಾಡಿ, ಬಿಕಾಸ್ ಅದು ಮಟನ್ ಒಳಗಡೆ ಇರೋ ಮಟನ್ ಎಲ್ಲ ನೀಟಾಗಿ ಬೇಯಬೇಕು. ಅದಕ್ಕೋಸ್ಕರ 10-15 ನಿಮಿಷ ನೀಟಾಗಿ ಫ್ರೈ ಮಾಡಿ ಅದು ಯಾವಾಗ ಬ್ರೌನ್ ಕಲರ್ಗೆ ತಿರುಗುತ್ತೆ ಆವಾಗ ನೀವು ಅದನ್ನು ತೆಗ್ದು ತಿನ್ನಬಹುದು. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನೀವು ಮಕ್ಕಳಿಗೂ ಸಮೇತ ಕೊಡಬಹುದು, ಆ್ಯಂಡ್ ನೀವು ಮನೇಲಿ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ. ತುಂಬ ನೀಟಾಗಿ ಫ್ರೈ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿರ್ತಿದೆ. 3-4 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಅಂಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಆ್ಯಂಡ್ ಇದ್ರ ಕಾಂಬಿನೇಷನ್ ಪರವಾಗಿಲ್ಲ, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟಪಡ್ತಾರೆ.
ಇದೇ ರೀತಿ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.